ಅಣ್ಣ ನೀವು ಸಾಕಷ್ಟು ಕಡೆ ಅಡಕೆ ಕಟಾವ್ ಮಾಡ್ತಿರೋದಲ್ಲ ಅಣ್ಣ ಇವರ ಕಾಯಿ ತೋಟ ಹೆಂಗೈತೆ ಇವರದು ಕಾಯಿ ತೂಕದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಇಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಮತ್ತು ರಾಸಾಯನಿಕ ಕೃಷಿ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ನೀವು ನೋಡಬಹುದು 1 2 3 4 ಕಡಕೆ ಇವ ಎರಡು ಸಿಪ್ಪೆ ಇದು ಅದಾದ ನಂತರ ಇಲ್ಲಿ ರಾಸಾಯನಿಕ ಕೃಷಿ ಮಾಡಿದಂತ ಅಡಕೆ ಬಂದ್ಬಿಟ್ಟು 5 ಅಡಕೆ ಇದಾವೆ ಇದು ರಾಸಾಯನಿಕದ್ದು ಇದು ನೀವು ನೋಡಬಹುದು ಇದು ಎಷ್ಟು ಕೆಜಿ ಟೋಟಲ್ 3 22 6 ಎಷ್ಟು ಗಿಡದ ಎರಡು ಗಿಡದ ಎರಡು ಗಿಡದ ಪೀಸ 22 ಕೆಜಿ ಇದೆ ಕಾಯಿ ಕೂಡ ಸಿಪ್ಪೆ ತಳ್ಳ ಪಪ್ ದಪ್ಪ ಐತಿ ಇಲ್ಲಿ ಕಟ್ ಮಾಡಿ ನೋಡಿರಾ ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ರಾಸಾಯನಿಕ ಕೃಷಿ ತೋಟದ ಅಡಿಕೆ ಮತ್ತು ಸಾವಯವ ಕೃಷಿ ತೋಟದ ಅಡಿಕೆಯ ಒಂದು ಡಿಫರೆನ್ಸ್ ಅಂತಂದ್ರೆ ತೂಕದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಇಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಮತ್ತು ರಾಸಾಯನಿಕ ಕೃಷಿ ಮಾಡಿದ್ರೆ ಎಷ್ಟು ವ್ಯತ್ಯಾಸ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈಗ 0 ಇದೆ ಇದು ಸ್ಕೇಲ್ ಬಂದ್ಬಿಟ್ಟು ಇದು ರಾಸಾಯನಿಕ ಕೃಷಿ ಮಾಡಿದಂತ ಅಡಿಕೆನ ತೂಕ ಮಾಡ್ತಾ ಇದೀನಿ ಸಹಜವಾಗಿ ನೀವು ಗಮನಿಸಬಹುದು ಏನಪ್ಪ ಅಂತಂದ್ರೆ ರಾಸಾಯನಿಕ ಕೃಷಿ ಮಾಡಿದಂತ ಅಡಿಕೆ ಕಟಾವಿನ ಒಂದು ತೋಟದಿಂದ ತಂದಿರಂತ ಅಡಿಕೆ ಇದು ಇದು 5 ಅಡಿಕೆಗೆ ಸುಮಾರು 80 ಗ್ರಾಂ ತೋರಿಸ್ತಾ ಇದೆ ಇದು 80 ಗ್ರಾಂ ಬಂದ್ಬಿಟ್ಟು ಇದು ಸಿಪ್ಪೆ ದಪ್ಪ ಪಪ್ಪು ತೆಳ್ಳ ಇದೆ ನೀವು ನೋಡಬಹುದು ಇದು ಬಲ್ತಿರಂತ ಅಡಿಕೆನೇ ಅದಾದ ನಂತರ ಈಗ ನಾವು ಈಗ ಸಾವಯವ ಕೃಷಿ ಅಂದ್ರೆ ಡಾಕ್ಟರ್ ಸಾಯಿಲ್ ಸಾವಯವ ಜೈವಿಕ ಗೊಬ್ಬರ ಬಳಸಿದಂತ ತೋಟದ ಅಡಿಕೆನ ತೂಕ ಮಾಡ್ತಾ ಇದೀವಿ ಇದು ಸ್ಕೇಲ್ ನೋಡಬಹುದು ತೂಕ ಮಾಡುವಂತ ಸ್ಕೇಲ್ ಬಂದ್ಬಿಟ್ಟು 0 ಇದೆ ಇದು ಸಾವಯವ ಕೃಷಿಯಲ್ಲಿ ಮಾಡಿದಂತ ಅಡಿಕೆ ಅಡಿಕೆ ಬಂದ್ಬಿಟ್ಟು ಸಿಪ್ಪೆ ತೆಳ್ಳ ಪಪ್ಪು ದಪ್ಪ ಇದೆ ನೀವು ಸಹಜವಾಗಿ ನೋಡಬಹುದು ಸಿಂಕು ಕೂಡ ಆಗಲ್ಲ ನೀವು ಸಾವಯವ ಕೃಷಿಯಲ್ಲಿ ಮಾಡಿದಂತ ಅಡಿಕೆ ತೂಕ ಮಾಡ್ತಾ ಇದೀವಿ ಇದು ಕೂಡ 80 ಗ್ರಾಂ ಬಂದಿದೆ ಬಟ್ ಡಿಫರೆನ್ಸ್ ಏನಪ್ಪ ಅಂತಂದ್ರೆ ಅಡಿಕೆ ಸಿಪ್ಪೆ ಬಂದ್ಬಿಟ್ಟು ತೆಳ್ಳ ಇದೆ ಪಪ್ಪು ದಪ್ಪ ಇದೆ ಇದು ಸಾವಯವ ಕೃಷಿಯಲ್ಲಿ ಮಾಡಿದಂತ ಅಡಿಕೆ ಇಲ್ಲಿ 4 ಅಡಿಕೆ ಇದೆ ನೀವು ನೋಡಬಹುದು 1 2 3 4 ಅಡಿಕೆ ಇವ ಎರಡು ಸಿಪ್ಪೆ ಇದು ಅದಾದ ನಂತರ ಇಲ್ಲಿ ರಾಸಾಯನಿಕ ಕೃಷಿ ಮಾಡಿದಂತ ಅಡಿಕೆ ಬಂದ್ಬಿಟ್ಟು 5 ಅಡಿಕೆ ಇದಾವೆ ಇದು ರಾಸಾಯನಿಕದ್ದು ಇದು ನೀವು ನೋಡಬಹುದು ಟೋಟಲ್ 160 ಗ್ರಾಂ ಬರ್ತಾ ಇದೆ ಹಂಗ ಹಾಗಾದ್ರೆ ಇಲ್ಲಿ ವ್ಯತ್ಯಾಸ ಬಂದ್ಬಿಟ್ಟು ರಾಸಾಯನಿಕ ಕೃಷಿಯಲ್ಲಿ ಮಾಡಿದಂತ ಅಡಿಕೆ ಬಂದ್ಬಿಟ್ಟು 5 ಬಂದಿದ್ದಾವೆ ಸಾವಯವ ಕೃಷಿ ಮಾಡಿದಂತ ಅಡಿಕೆ ಬಂದ್ಬಿಟ್ಟು 4 ಬಂದಿದೆ ಅಂದ್ರೆ ಸಾವಯವ ಕೃಷಿಯಲ್ಲಿ ಮಾಡಿದಂತ ಅಡಿಕೆ ಬಂದ್ಬಿಟ್ಟು ತೂಕ ಬರ್ತಾ ಇದೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಈ ತರ ಅಡಿಕೆ ತೂಕದ ಪಡಿಬಹುದು ಅನ್ನೋದಕ್ಕೆ ಇದೊಂದು ವಿಡಿಯೋ ನಮಸ್ತೆ ರೈತ ಬಂಧವರೇ ನಾವು ಅಣಜಿಯನ್ನ ಗ್ರಾಮದಲ್ಲಿ ಇದ್ದೀವಿ ಇವತ್ತು ಇದು ಡಾಕ್ಟರ್ ಸಾಯಿಲ್ ಬಳಸಿರೋಂತ ತೋಟ ಇಲ್ಲಿ ಅಡಿಕೆ ಕಟಾವ್ ನಡೀತಾ ಇದೆ ನೀವು ನೋಡಬಹುದು ಕಾಯಿ ಬಂದ್ಬಿಟ್ಟು ಸಿಪ್ಪೆ ತೆಳ್ಳ ಪಪ್ಪು ದಪ್ಪ ಬಂದಿದೆ ಕಾಯಿ ಕೂಡ ಸಿಂಕ್ ಆಗಲ್ಲ ಅಣ್ಣ ನೀವು ಸಾಕಷ್ಟು ಕಡೆ ಅಡಿಕೆ ಕಟಾವ್ ಮಾಡ್ತಿರೋದಲ್ಲ ಅಣ್ಣ ಇವ್ರ ಕಾಯಿ ತೋಟ ಹೆಂಗೈತೆ ಇವ್ರದ್ದು ಕಾಯಿ ದಪ್ಪ ಇದೆ ಸಿಪ್ಪೆ ತೆಳ್ಳ ಇದೆ ತೂಕ ಬರ್ತಾ ಐತೆ ಯಾಕಂತಂದ್ರೆ ಬೇರೆ ಕಡೆ ಎಲ್ಲ ಕೆಮಿಕಲ್ ಮಾಡಿರ್ತಾರಣ ಇದು ಬನ್ನಿ ಸಾವಯವದಲ್ಲಿ ಮಾಡಿರೋದು ಸ್ವಲ್ಪ ಅದೊಂದು ಗೊನಿ ಒಂದು ತೂಕ ಮಾಡಿರ ನೋಡೋಣ 5 ಕೆಜಿ ಬರ್ತೈತೆ ಹೌದಾ ಇದು ನೋಡಿ ರೈತ ಬಂದವರೇ ಇವರು ಡಾಕ್ಟರ್ ಸಾಯಿಲ್ ಒಂದು ಸುಮಾರು 1.5-2 ವರ್ಷದಿಂದ ಬಳಸ್ತಾ ಇದಾರೆ ಇದು ಗೊನೆ ಬಂದ್ಬಿಟ್ಟು ಒಂದು ಸುಮಾರು 5 ಕೆಜಿ ಬಂದಿದೆ ತೂಕ ಇಲ್ಲಿ ಕಾಯಿ ಕೂಡ ತುಂಬಾ ಚೆನ್ನಾಗಿದೆ ಇವರೆಲ್ಲ ಕೇಣಿ ಮಾಡೋರು ಸ್ವಲ್ಪ ಕಾಯಿ ಕಟಾವ್ ಮಾಡೋರು ಅವ್ರದ್ದೊಂದು ಅಭಿಪ್ರಾಯ ಏನಪ್ಪ ಅಂತಂದ್ರೆ ಸಿಪ್ಪೆ ತೆಳ್ಳ ಪಪ್ಪು ದಪ್ಪ ಬಂದಿದೆ ಕಾಯಿ ಆಮೇಲೆ ರೈತರಾದಂತ ಚಂಬಸಪ್ಪ ಕುಡ್ಕತ್ರ ಇಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಹೆಂಗೈತಿ ಏನ್ ಅನ್ಸುತ್ತೆ ಎಷ್ಟೇ ಕಟಾವ್ ಇದು ಮೂರನೇ ಕಟಾವು ಈಗ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಈ ಟೈಮ್ ಚೆನ್ನಾಗೈತೆ ಅಡಿಕೆ ಚೆನ್ನಾಗ್ ಬಂದೈತಾ ಸರ್ ಏನಂತೀರಿ ಇಳುವರಿ ನೋಡಿದ್ರೆ ನಿಮ್ಮ ಒಂದು ರೈತರಿಗೆ ಮಾಹಿತಿ ಸಿಗ್ತಾ ಇಲ್ಲ ಮೇನ್ ಪ್ರಾಬ್ಲಮ್ ಅಗ್ರಿಕಲ್ಚರ್ ಆಫೀಸರ್ ಬಂದು ಯಾರು ಹೇಳ್ತಾ ಇಲ್ಲ ನೀವಿನ ಬೈ ಚಾನ್ಸ್ ಸ್ಪಾಟಿ ಬರ್ತಾ ಇದ್ರಿ ನಿಮ್ಮ ಫರ್ಟಿಲೈಸರ್ ಕಂಪನಿ ಯಾರು ಸ್ಪಾಟಿ ಬರ್ತಾ ಇಲ್ಲ ಸ್ಪಾಟಿ ಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಇನ್ನು ನಾವು ಇಂಪ್ರೂವ್ಮೆಂಟ್ ಮಾಡಬಹುದು ಒಟ್ಟಿನಲ್ಲಿ ತೃಪ್ತಿ ಐತಿ ಯಾವ್ದು ರೋಗ ಇಲ್ಲ 12 ತಿಂಗಳು ಗಿಡ ಹಚ್ಚಿರ್ತವೆ ನಮ್ಮ ರೈತರಿಗೆ ಏನಪ್ಪಾ ಅಂದ್ರೆ ನಮ್ ಲೆವೆಲ್ ಏನೋ ಮಾಡ್ತೀವಿ ನಮಗೆ ನಿಮ್ಮ ಬಂದು ಸ್ಪಾಟಿಗೆ ಇನ್ಫಾರ್ಮೇಶನ್ ಕೊಟ್ರೆ ಚೆನ್ನಾಗಿ ಮಾಡ್ತೀವಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಇನ್ನು ಚೆನ್ನಾಗಿ ತೆಗೆಯಬಹುದು ಇಳುವರಿ ನಾವು ಓಕೆ ಧನ್ಯವಾದಗಳು ಸರ್
ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಈ ತರ ಇಳುವರಿ ಪಡಿಬಹುದು. ಗೊನೆಗಳು ಒಂದೊಂದು ಗೊನೆ ಸುಮಾರು 9 ಕೆಜಿ 8 ಕೆಜಿ ಬಂದಿದ್ದಾವೆ. ನೀವು ಇಲ್ಲೇ ತೂಕ ಮಾಡಿ ತೋರಿಸಿದ್ವಿ ನಾವು. ನಮ್ಮ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 9164332637. ಮತ್ತೊಮ್ಮೆ 9164332637. ಧನ್ಯವಾದಗಳು.